ಮಂಜು ಸರ್ ಬಗ್ಗೆ ನಾವ್ ಎಷ್ಟು ಮಾತಾಡಿದ್ರು ಕಮ್ಮಿನೆ. ನಾವು ಸ್ಟೋರೀಸ್ ಫಿನಿಶ್ ಆಗಲ್ಲ, ನಮ್ಮೆಲ್ಲ ಆಕ್ಟರ್ಸ್ ಆಗಿ ನಾವೆಲ್ಲರೂ ಜರ್ನಿನೂ ಫಿನಿಶ್ ಆಗಲ್ಲ ಅವ್ರ ಜೊತೆ. ಮಂಜು ಸರ್ ಲೈಕ್ ಫ್ಯಾಮಿಲಿ. ಯಾವತ್ತು ಐ ಥಿಂಕ್ ಬಹುಶಃ 3-4 ಸಿನಿಮಾ ಅವ್ರ ಬ್ಯಾನರ್ ಅಲ್ಲಿ ಮಾಡಿದೀನಿ. ನನ್ನ ಫಸ್ಟ್ ಸಿನಿಮಾ ವೀರಮದಕರಿ ಆದ್ಮೇಲೆ ಐ ಥಿಂಕ್ 6-8 months ಗ್ಯಾಪ್ ಅಲ್ಲಿ ಯಾವುದು ಫಿಲ್ಮ್ ಆಫರ್ಸ್ ಬರ್ತಾ ಇರಲಿಲ್ಲ. ಬಿಕಾಸ್ ಐ ಮೈ ಫಸ್ಟ್ ಫಿಲ್ಮ್ ವಾಸ್ ವಿತ್ ಸುದೀಪ್. ಸೊ ಎಲ್ಲರೂ ಫಸ್ಟ್ ಏನನ್ಬಿಟ್ಟು ಅವ್ರು ತುಂಬಾ ಉದ್ದಾಗಿದ್ದಾರೆ, ಹುಡುಗಿ ಹೆಂಗ್ ಪಿಕ್ಚರ್ ಮಾಡ್ತಾರೆ, ಯಾರ ಜೊತೆ ಆಡ್ತಾರೆ, ಓನ್ಲಿ ಸುದೀಪೇ ದರ್ಶಕ್ ಸೂಟ್ ಆಗ್ತಾರೆ ಅಂತ ಎವ್ರಿಬಡಿ ಇಂಡಸ್ಟ್ರಿಯಲ್ಲಿ ಒಂದು ಮಾತಿತ್ತು. ಆ್ಯಂಡ್ ಅದೇ ಟೈಮಲ್ಲಿ ಅವತ್ತು 6 months ಲೇಟರ್ ಐ ಗಾಟ್ ಅ ಫಿಲ್ಮ್ ಆಫರ್ ವಿತ್ ನಮ್ಮ ದುನಿಯಾ ವಿಜಯ್. ಆ್ಯಂಡ್ ದಟ್ ವಾಸ್ ದ ಫಸ್ಟ್ ಕಾನ್ವರ್ಸೇಷನ್ ನನ್ನ ಇದ್ದಿದ್ದು ಸರ್ ಜೊತೆ. ಆ್ಯಂಡ್ ಅವಾಗಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ತುಂಬ ಒಂದು ಫ್ಯಾಮಿಲಿ ತರ ಜರ್ನಿ ಇದೆ. ಆ್ಯಂಡ್ ಐ ಆಮ್ ಸೀಯಿಂಗ್ ಶ್ರೇಯಸ್ ಫ್ರಾಮ್ ದ್ಯಾಟ್ ಟೈಮ್. ನನ್ನ ನಿಜವಾಗ್ಲೂ ಐ ಹ್ಯಾವ್ ಇವಾಗ ನಾನು ಈ ಮಾತು ಹೇಳಿದ್ರೆ ನಾವು ಏನೋ ವಯಸ್ಸಾದ ಥರ ಅನಿಸ್ತೀವಿ, ಬಟ್ ಆದ್ರೂ ಐ ಹ್ಯಾವ್ ಸೀನ್ ಹಿಮ್. ನನ್ನ ಶಂಕರ್ ಐ ಪಿ ಎಸ್ ಟೈಮಿಂದಾನೇ ಅವ್ರು ನೋಡ್ತಾ ಇದ್ದೀನಿ. ಅವ್ರಿಗಿರೋ ಇಂಟ್ರೆಸ್ಟು ಸಿನಿಮಾದಲ್ಲಿ, ಅವ್ರು ಸೆಟಲ್ ಬರೋರು, ಯೂಸ್ ಟು ಬಿ ರಿಯಲಿ ಯಂಗ್ ಆ್ಯಂಡ್ ಯೂಸ್ ಟು ಬಿ ಪ್ಲೇಯಿಂಗ್. ಯಾವತ್ತಾನು ಆಟ ಆಡ್ಕೊಂಡಿರೋರು, ಮಾತಾಡ್ಕೊಂಡಿರೋರು, ಯೂಸ್ ಟು ಟೆಲ್ ಮಿ ನಾನು ತುಂಬ ದೊಡ್ಡ ಫ್ಯಾನು, ನನ್ನ ನನ್ನ ಆ್ಯಕ್ಟಿಂಗ್ ಮಾಡಬೇಕು ಹಂಗೆ ಹಿಂಗೆ ಅಂತ ನಾನು ಯೂಸ್ ಟು ಬಿ ಲೈಕ್ ಆ ಥರ ಇತ್ತು. ಬಟ್ ಒಂದು ತುಂಬ ಒಳ್ಳೆ ಫ್ಯಾಮಿಲಿ ಥರ ರಿಲೇಷನ್ಶಿಪ್ ಇದೆ ಸರ್ ಜೊತೆ, ಸರ್ ಫ್ಯಾಮಿಲಿ ಜೊತೆ. ಸೊ ಐ ಹ್ಯಾವ್ ಅದಾದಮೇಲೆ ಐ ಥಿಂಕ್ ನನ್ನ ಕರಿಯರಲ್ಲಿ ತುಂಬಾ ಒಂದು ಇಂಪಾರ್ಟೆಂಟ್ ಚೇಂಜ್ ಮಾಡಿದ್ದು ರಾಗಿಣಿ ಐ ಪಿ ಎಸ್. ಅದು ಎಲ್ಲರೂ ಗೊತ್ತಿರೋ ವಿಷಯನೇ. ನನ್ನ ಕರಿಯರ್ ದ ವೇ ಪೀಪಲ್ ಲುಕ್ ಆಟ್ ಮೀ, ಒಂದು ಕಮರ್ಷಿಯಲ್ ಆಗಿರುವಂಥ ಟಾಪ್ ಆ್ಯಕ್ಟರ್ಸ್, ನಾ ಒಂದು ಆ್ಯಕ್ಟರ್ ಮಾಡಿದ್ದು, ಹೀರೋ ಮಾಡಿದ್ದು ಮಂಜು ಸರ್. ಸೊ ಐ ಆಮ್ ಫಾರ್ ಎವರ್ ಇಂಡೆಬ್ಟೆಡ್. ಆ್ಯಂಡ್ ಈ ಸಿನಿಮಾ ಮೂಲಕ ಬೇರೆ ರೀತಿಯಲ್ಲಿ ಒಂದು ಹೀರೋ ನೋಮಿನೇಟೆಡ್ ಫಿಲ್ಮ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅವ್ರ ಅವ್ರ ಇಂಡಸ್ಟ್ರಿಯಲ್ಲಿ. ಆ್ಯಂಡ್ ಐ ಥಿಂಕ್ ಬಹುಶಃ ಕನ್ನಡ ಸಿನಿಮಾದಲ್ಲಿ ಸೌತ್ ಇಂಡಿಯಾ ಫಿಲ್ಮ್ಸಲ್ಲಿ ಫಸ್ಟ್ ಟೈಮ್ ನಾವು ಹೀರೋ ನೋಮಿನೇಟೆಡ್ ಸಿನಿಮಾಗಳು ಮಾಡಿದ್ದು. ಸೊ ಐ ಥಿಂಕ್ ದಟ್ ಆ ಒಂದು ಜರ್ನಿ ತುಂಬಾ ಚೆನ್ನಾಗಿತ್ತು. ಸೊ ಒಂದೇ ಒಂದು ಕಮಿಂಗ್ ಬ್ಯಾಕ್ ಟು ರಾಣಾ, ಐ ಹ್ಯಾವ್ ಸೀನ್ ದಿಸ್ ಬಾಯ್ಸ್ ಜರ್ನಿ. ಅವ್ರ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀರಾ, ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ, ನಿಮ್ಮ ಆ್ಯಕ್ಟಿಂಗ್ ಆಗಲಿ, ಡ್ಯಾನ್ಸಿಂಗ್ ಆಗಲಿ, ವಿ ಯು ಸಪೋಸ್ ಟು ವರ್ಕ್ ಟುಗೆದರ್ ಬಟ್ ಇಟ್ ಡಿಂಟ್ ಹ್ಯಾಪನ್. ಬಟ್ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ವಿ ಡೂ ಸಮಥಿಂಗ್ ರಿಯಲಿ ಅಮೇಝಿಂಗ್ ಟುಗೆದರ್, ಖಂಡಿತ. ಆ್ಯಂಡ್ ಈ ಸಿನಿಮಾದ ಟ್ರೇಲರ್ಸ್ ನೋಡಿ, ಈ ಸಿನಿಮಾದ ಅವ್ರು ನೀವು ಮಾಡಿರೋದು ಎಲ್ಲ ಹಾರ್ಡ್ ವರ್ಕ್ ನೋಡಿ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ. ಐ ರಿಮೆಂಬರ್ ಆ ಒಂದು ಇಷ್ಟು ವರ್ಷದಿಂದ ಒಂದು ಮಾತು ಹೇಳಿದ್ರಿ, ನಾನು ಆ್ಯಕ್ಟರ್ ಆಗ್ತೀನಿ, ನಾನು ಹೀರೋ ಆಗ್ತೀನಿ, ಇವತ್ತು ನೀವು ಈ ವೇದಿಕೆ ಮೇಲೆ ನಿಂತ್ಕೊಂಡು ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಬರ್ತಾ ಇದೆ, ಐ ಆಮ್ ಸೋ ಪ್ರೌಡ್ ಆಫ್ ಯು. ಆ್ಯಂಡ್ ಇದು ಅಫ್ಕೋರ್ಸ್ ಇದ್ರ ಹಿಂದೆ ಮಂಜು ಸರ್ ಇಸ್ ಪುಟ್ ಸೋ ಮಚ್ ಎಫರ್ಟ್ಸ್. ಆ್ಯಂಡ್ ನನ್ನ ಫ್ಯಾಮಿಲಿ ಆಗಿ ಒಂದು ಜರ್ನಿ ನೋಡ್ತಾ ಇರೋದ್ರಿಂದ ನನಗೆ ಗೊತ್ತು, ಇದರಿಂದ ಎಲ್ಲರದ್ದು ಎಷ್ಟು ಶ್ರಮ ಇದೆ, ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ, ಇವ್ರಿಗೆ ಎಷ್ಟು ಹಾರ್ಡ್ ವರ್ಕ್ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಪ್ರತಿಯೊಬ್ಬರು ಪರ್ಸನ್ಗೂ, ಯಾರ್ಯಾರು ಈ ಫಿಲ್ಮಲ್ಲಿ ಭಾಗವಹಿಸಿ ಪಾರ್ಟ್ ಮಾಡಿರೋದು. ಆ್ಯಂಡ್ ಶ್ರೇಯಸ್ ಆಲ್ ದ ಬೆಸ್ಟ್. ಲೈಕ್ ಪ್ರೇಮ್ ಹೇಳಿದ್ರು, ಲೈಕ್ ಸತೀಶ್ ಅವ್ರು ಹೇಳಿದ್ರು, ದಟ್ ನಾವೆಲ್ಲರೂ ಅಂದರೆ ಒಂದು ಕನ್ನಡ ಸಿನಿಮಾದಲ್ಲಿಲ್ಲ ಬಟ್ ಎಲ್ಲರೂ ಒಟ್ಟಿಗೆ ಒಂದು ಇಂಡಸ್ಟ್ರಿ ಆಗ್ತೀವಿ ಅಂತ. ಸೊ ವೆಲ್ಕಮ್. ಆ್ಯಂಡ್ ಐ ನೋ ಇಟ್ಸ್ ನಾಟ್ ಎ ಫಸ್ಟ್ ಫಿಲ್ಮ್, ಬಟ್ ಆದ್ರೂ ದಿಸ್ ಫಿಲ್ಮ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ಬಿಗ್ ಫಿಲ್ಮ್ ಫಾರ್ ಯು. ಯಾಕಂದರೆ ಎಲ್ಲರೂ ಸೇರಿ ಒಂದು ಬೇರೆ ಆದಂಥ ಒಂದು ಕ್ಯಾರೆಕ್ಟರ್, ಬೇರೆ ಆದಂಥ ಒಂದು ಸ್ಕ್ರಿಪ್ಟ್ ಪ್ರಯತ್ನ ಪಟ್ಟಿದ್ದೀರಾ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಆ್ಯಂಡ್ ಟು ಆಲ್ ದ ಲೀಡಿಂಗ್ ಲೇಡೀಸ್, ನೀವು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಆ್ಯಂಡ್ ಅವ್ರದ್ದು ಪಾತ್ರ ನಾನು ನೋಡಿಲ್ಲ, ಬಟ್ ಆದ್ರೂ ಐ ಥಿಂಕ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐವ್ ಸೀನ್ ಅ ಫ್ಯೂ ರಷ್ಯನ್ಸ್. ಮಂಜು ಸರ್ ಬಗ್ಗೆ ಹೇಳಿದೀವಿ, ಅಫ್ಕೋರ್ಸ್ ಗುಜರ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಇಂಡಸ್ಟ್ರಿಯಲ್ಲಿ ಪ್ರೊಡಕ್ಷನ್ ಡೆಬ್ಯೂ ಮಾಡಿದ್ದಾರೆ, ಆಮೇಲೆ ಆಕ್ಟಿಂಗ್ ಡೆಬ್ಯೂನು ಮಾಡಿದ್ದಾರೆ. ಸೊ ವಿಶಿಂಗ್ ಇಮ್ ಆಲ್ ದ ಬೆಸ್ಟ್. ನಂದ ಅವ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲವೇ ಇಲ್ಲ. ಐ ಥಿಂಕ್ ಈಸ್ ಒನ್ ಆಫ್ ದ ಮೋಸ್ಟ್ ಫೈನೆಸ್ಟ್ ಡೈರೆಕ್ಟರ್ಸ್ ವಿ ಹ್ಯಾವ್, ನಾಟ್ ಜಸ್ಟ್ ಇನ್ ಕರ್ನಾಟಕ ಆರ್ ಕನ್ನಡ, ಇನ್ ಸೌತ್ ಇಂಡಿಯಾ ಆ್ಯಂಡ್ ಇಂಡಿಯಾ. ಸೊ ಆಲ್ ದ ಬೆಸ್ಟ್ ನಂದ. ನೀನು ಯಾವತ್ತು ಯಾವ ಸಿನಿಮಾ ಮಾಡಿದ್ರು ಡಿಫ್ರೆಂಟ್ ಆಗಿರುತ್ತೆ. ಸೊ ಎಲ್ರಿಗೂ ನಾನು ಬೆಸ್ಟ್ ವಿಶಸ್ ಹೇಳ್ತಾ, ಈ ಪ್ರತಿಯೊಂದು ಟೆಕ್ನಿಷಿಯನ್ಗೆ, ಇಲ್ಲಿ ಇರೋ ಪ್ರತಿಯೊಂದು ಪರ್ಸನ್ಗೆ ಆಲ್ ದ ಬೆಸ್ಟ್ ಹೇಳ್ತಾ, ಈ ಸಿನಿಮಾ ತುಂಬ ಚೆನ್ನಾಗಾಗಲಿ. ಪ್ಲೀಸ್ ಸಿನಿಮಾ ಥಿಯೇಟರಲ್ಲಿ ಹೋಗಿ ನೋಡಿ, ಮಾಸ್ ಸಿನಿಮಾಗಳು ಮಜಾ ಬರೋದು ಆವಾಗಲೇ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.